ನಮಸ್ಕಾರ, ನಾನು ನಿಶ್ಚಿತಾ ತ್ರಿನೇತ್ರ. ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ರಾಜಕೀಯ ಪಕ್ಷಗಳು ಮತದಾರರನ್ನ ಸೆಳೆಯಲು ವಿಭಿನ್ನ ಕಸರತ್ತುಗಳನ್ನ ನಡೆಸಿದ್ದಾರೆ. ತಮ್ಮ ಕ್ಷೇತ್ರದ ಜನತೆಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನಾದರೂ ಒದಗಿಸುವುದು ಪ್ರತಿಯೊಬ್ಬ ರಾಜಕೀಯ ನಾಯಕರ ಜವಾಬ್ದಾರಿ. ಆನೇಕಲ್ನ ವಿಟ್ಟಸಂದ್ರಪಾಳ್ಯದ ಜನತೆ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸುವ ಮೂಲಕ ನಮ್ಮ ಸಮಸ್ಯೆ ಬಗೆಹರಿಯದೇ ಇದ್ದರೆ ಯಾವುದೇ ಕಾರಣಕ್ಕೂ ಮತದಾನ ಮಾಡುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಹೀಗೆ ಕೈಯಲ್ಲಿ ಕೊಡುಗಳನ್ನು ಹಿಡಿದು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಮಹಿಳೆಯರೆಲ್ಲ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ವಿಟ್ಟಸಂದ್ರ ಗ್ರಾಮಸ್ಥರು. ಇವರ ಆಕ್ರೋಶಕ್ಕೆ ಕಾರಣ ವಿಟ್ಟಸಂದ್ರ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳನ್ನೇ ಒದಗಿಸದೇ ಇರುವುದು. ಹೌದು, 250-300 ಮನೆಗಳಿರುವ ದೊಡ್ಡ ತೋಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಟ್ಟಸಂದ್ರ ಪಾಳ್ಯದಲ್ಲಿ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು, ಬಸ್ ವ್ಯವಸ್ಥೆ, ಆರೋಗ್ಯ ಕೇಂದ್ರ, ಅಂಗನವಾಡಿ ಹೀಗೆ ಯಾವುದೇ ಸೌಲಭ್ಯಗಳಿಲ್ಲ. ದಿನ ಬೆಳಗಾದರೆ ಕುಡಿಯುವ ನೀರಿಗೆ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ. ಇದರ ಜೊತೆಗೆ ಬಸ್ ಸಂಪರ್ಕವಿಲ್ಲದೆ ಶಾಲಾ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಸಹ ಆಟೋಗಳ ಮೂಲಕ ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ರೋಡ್ ಇಲ್ಲ ಹೋಗೋಕ್ಕೆ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೂ ಆಗಲ್ಲ, ಸುತ್ಕೊಂಡು ಹೋಗ್ಬೇಕು. ನೀರಿಗೂ ಪ್ರಾಬ್ಲಮ್ ಇಲ್ಲಿ. ಎಲೆಕ್ಷನಲ್ಲಿ ಏನು ಮಾಡ್ತೀವಿ ಮಾಡ್ತೀವಿ ಅಂತಾರೆ, ಮಾಡೋದೇ ಇಲ್ಲ. ಏನು ಮಾಡಿದ್ದಾರೆ ಎಲೆಕ್ಷನ್ ಅವರು? ಬರ್ತೀವಿ, ಹೋಗ್ತಾರೆ, ಬರ್ತಾರೆ ಅಷ್ಟೇ. ಎಲೆಕ್ಷನ್ ಬರೋವಾಗ ಮಾತ್ರ ಈ ಕಡೆ ಬರ್ತಾರೆ, ಆಮೇಲೆ ಹೋಗ್ತಾರೆ. ಏನು ಮಾಡಿಲ್ಲ ಇಲ್ಲಿ, ಒಂದು ರಸ್ತೆ ಇಲ್ಲ, ಒಂದು ಬಸ್ ಇಲ್ಲ. ಇನ್ನು ಆರೋಗ್ಯ ಕೈಕೊಟ್ಟರೆ ಇಲ್ಲಿಂದ ದೂರದ ಆಸ್ಪತ್ರೆಗಳಿಗೆ ಹೋಗಲು ಜನರು ಪರದಾಡುವಂತಾಗಿದೆ. ಹಾಗಾಗಿ ಇಂದು ಗ್ರಾಮಸ್ಥರು ಒಟ್ಟಾಗಿ ಸೇರಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ದರೂ ಮಾತ್ರವಲ್ಲ, ಮುಂಬರುವ ಲೋಕಸಭಾ ಚುನಾವಣಾ ಬಹಿಷ್ಕಾರ ಮಾಡುವುದಾಗಿ ಮಹಿಳೆಯರು ಎಚ್ಚರಿಕೆಯನ್ನ ನೀಡಿದರು. ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ವಿಟ್ಟಸಂದ್ರ ಬಸ್ ಸಂಪರ್ಕವೇ ಇಲ್ಲದಿರುವುದು ನಿಜಕ್ಕೂ ಇಲ್ಲಿನ ಜನರನ್ನ ಹೈರಾಣಾಗಿಸಿದೆ. ವಾರಕ್ಕೊಮ್ಮೆ ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆ ಮಾಡಲಾಗುತ್ತದೆ. ಆದರೂ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಅಲೆಯುವುದು ನಿಂತಿಲ್ಲ. ರಸ್ತೆಗಳು ಡಾಂಬರ್ ಕಂಡು ಅದೆಷ್ಟೋ ವರ್ಷಗಳಾಗಿದೆ. ಕರೆಂಟ್ ಲೈನ್ ಏನಾದರೂ ದುರಸ್ತಿಯಾದರೆ 2 ದಿನ ಸರಿಪಡಿಸೋದೇ ಇಲ್ಲ. ಗ್ರಾಮದಲ್ಲಿ ಯಾರಾದರೂ ಮರಣ ಹೊಂದಿದರೆ 2 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಬಟ್ಟೆ ಒಗಿಬೇಕಂದ್ರೆ ಕೆರೆಗೆ ಹೋಗ್ಬೇಕು, ಆ ಕೆರೆಯಲ್ಲೂ ನೀರಿಲ್ಲ, ಮತ್ತೆ ಊರಲ್ಲಿ ಕುಡಿಯೋಕೆ ನೀರಿಲ್ಲ, ಮತ್ತೆ ನಮ್ಮ ಎಲ್ಲ ಊರಿಗೂ ಶುದ್ಧ ನೀರು ಕೊಟ್ಟಿದ್ದಾರೆ, ನಮ್ಮೂರಲ್ಲಿ ಅದು ಇಲ್ಲ, ಮತ್ತೆ ಮೋರಿಗಳು ಎಲ್ಲ ಅಸ್ತವ್ಯಸ್ತವಾಗಿದೆ, ಮತ್ತೆ ಬಸ್ ಇಲ್ಲ, ಅದೇ ನಮಗೆ ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಆಗಿ ಈ ಸಾರಿ ಚುನಾವಣೆ ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರುವ ರಾಜಕೀಯ ಮುಖಂಡರು ಚುನಾವಣೆ ಬಳಿಕ ಇತ್ತ ಕಡೆ ತಿರುಗಿ ನೋಡುವುದೇ ಇಲ್ಲ. ಹೀಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಗ್ರಾಮದ ಯಾರೊಬ್ಬರು ಸಹ ಮತಗಟ್ಟೆಗಳ ಕಡೆ ತಲೆ ಹಾಕುವುದಿಲ್ಲ ಎಂದು ಇಲ್ಲಿನ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದರು. ನಮ್ಮ ಮೂಲಭೂತ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಬಳಿಕ ನಮ್ಮ ಗ್ರಾಮಕ್ಕೆ ಬಂದು ಮತ ಕೇಳಿ ಎಂದು ಗ್ರಾಮಸ್ಥರು ಕಿಡಿಕಾರಿದರು. ಚುನಾವಣೆನ ನಾವೆಲ್ಲರೂ ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಸುಗ್ರಾಮಕ್ಕೆ ಕುಡಿಯಕ್ಕೆ ನೀರಿಲ್ಲ. 7 ದಿನಕ್ಕೊಂದ್ಸಲಿ ಬಂದರೆ ಟ್ಯಾಂಕರು, ಮತ್ತು 3 ದಿನಕ್ಕೊಂದ್ಸಲಿ ಬರುತ್ತೆ. ಆ ಟ್ಯಾಂಕರ್ ನೀರು ನಂಬ್ಕೊಂಡು ನಾವು ಹೆಂಗೆ ಜೀವನ ಮಾಡೋದು? ಮಕ್ಳು ಮರಿಗಳು ಇರ್ತವೆ, ಅವ್ರಿಗೆ ಸ್ನಾನ ಮಾಡಬೇಕು, ಡೈಲಿ ಸ್ಕೂಲ್ಗೆ ಹೋಗ್ತಾರೆ, ದೊಡ್ಡವ್ರು ಇರ್ತಾರೆ, ಮುದ್ಕೊಂಡು ಮುದುಕಿರಿ ಇರ್ತಾರೆ, ಬಾಣಂತಿರಿ ಇರ್ತಾರೆ, ಅವ್ರಿಗೆ ದಿನ ಸ್ನಾನ ಮಾಡಿಸ್ಬೇಕು, ಅದಕ್ಕೆಲ್ಲ ನೀರಿಗೆ ಎಲ್ಲಿ ಹೋಗ್ಬೇಕು? ಕೆರೆಗಾದರೂ ಹೋಗ್ತಿದ್ವು ಬಟ್ಟೆ ಒಗ್ಯಕ್ಕೆ, ಅಲ್ಲೂ ಇಲ್ಲ. ಈಗಾದರೆ ನಾವೇನು ಯಾರನ್ನ ಕೇಳ್ಕೊಂಡು ಹೋಗ್ಬೇಕು? ಯಾರನ್ನ ಕೇಳಿದ್ರು ನಮ್ಗೆ ಸರಿಯಾಗಿ ಉತ್ತರನೇ ಕೊಡಲ್ಲ. ಅದಕ್ಕೆ ಈ ಸತಿ ಚುನಾವಣೆನ ಬಹಿಷ್ಕಾರ ಮಾಡ್ತಾ ಇದ್ವಿ. ನಗರದ ಮಲ್ಗುಲಲ್ಲಿ ಇರುವ ಗ್ರಾಮದ ಪರಿಸ್ಥಿತಿ ಹೀಗಾದರೆ ಇನ್ನೂ ಬೇರೆ ಕಾಡಂಚಿನ ಪ್ರದೇಶದ ಜನರ ಗೋಳನ್ನ ಕಲ್ಪಿಸಿಕೊಳ್ಳಲು ಸಹ ಸಾಧ್ಯವಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನ ಬಗೆಹರಿಸುವ ಜೊತೆಗೆ ಗ್ರಾಮಸ್ಥರ ಮನವೊಲಿಸುವ ಕೆಲಸ ಮಾಡಬೇಕಿದೆ. ಮಹೇಶ್ ವಿ, ಕನ್ನಡ ಟಿವಿ, ಆನೇಕಲ್.
ದೇಶ ಬದಲಾಗುತ್ತಿದೆ, ಜನಪ್ರತಿನಿಧಿಗಳು ಬದಲಾಗಬೇಕು, ತಾವು ಗೆದ್ದ ನಂತರ ಜನರನ್ನು ಮೂರ್ಖರನ್ನಾಗಿ ಮಾಡಬಹುದು ಎಂಬ ಕಲ್ಪನೆಯನ್ನು ಬಿಡಬೇಕು. ಏನಾದರೂ ಜನಪ್ರತಿನಿಧಿಗಳು ತಾವು ಮಾಡಿದ ವಾಗ್ದಾನಕ್ಕೆ ಬದ್ಧರಾಗಿ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಗಮನ ಹರಿಸಲಿ ಎನ್ನುವುದು ನಮ್ಮ ಆಶಯ. ನೋಡ್ತಾ ಇರಿ ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ.